ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಮಾಜಿ ಶಾಸಕರ ಸಮ್ಮುಖದಲ್ಲಿ ಮೊಹಮ್ಮದ್ ಶಫೀಕ್ ಮತ್ತು ಸ್ನೇಹಿತರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ. ಚಿಂತಾಮಣಿಯ ಮಾಜಿ ನಗರಸಭಾ ಸದಸ್ಯರಾದ ಮೊಹಮ್ಮದ್ ಶಫೀಕ್ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದು, ಅವರು ಕಳೆದ 15 ದಿನಗಳ ಹಿಂದೆ ದಿಢೀರನೆ ಪತ್ರಿಕಾಗೋಷ್ಠಿ ಕರೆದು ಕೆಲ ವೈಯಕ್ತಿಕ ಕಾರಣಗಳಿಂದ ನನ್ನ ಬೆಂಬಲ ಜೆಡಿಎಸ್ ಪಕ್ಷಕ್ಕೆ ಎಂದು ಘೋಷಣೆ ಮಾಡಿದರು. ತದನಂತರ ಅತ್ತ ಜೆಡಿಎಸ್ ಪಕ್ಷಕ್ಕೆ ಹೋಗದೆ ಇತ್ತ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಳ್ಳದೆ ತಟಸ್ಥರಾಗಿದ್ದರು. ಇದೀಗ ಮಾಜಿ ಶಾಸಕ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಸಮ್ಮುಖದಲ್ಲಿ ನಗರದ ಮಾಜಿ ಶಾಸಕರ ಮಾಳಪ್ಪಲ್ಲಿಯ ನಿವಾಸದಲ್ಲಿ ತನ್ನ ಹಿತೈಷಿಗಳು ಸ್ನೇಹಿತರೊಂದಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ಶಾಸಕರ ಆಪ್ತ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದ ಡಾಕ್ಟರ್ ವಜೀರ್ ಅಹಮದ್ ರವರು ಸೇರಿದಂತೆ ಮೊಹಮ್ಮದ್ ಶಫೀಕ್ ಅವರ ಬೆಂಬಲಿಗರಾದ ಅಬ್ದುಲ್ ಖಾದರ್ ಆರಿಫ್, ಡಿ ಟಿ ಎಸ್ ಬಾಬ್ಜಾನ್, ತಜ್ಮುಲ್ ಪಾಷಾ, ತಬ್ರೇಜ್ ಪಾಷಾ, ಎಸ್ ಕೆ ಪಿ ಸಾದಿಕ್, ಮುಬಾರಕ್, ಸೈಫುಲ್ಲಾ, ಸಮೂಸಾ ಸಾದಿಕ್, ಗುಜರಿ ಅಕ್ರಮ್ ಪಾಷಾ, ಸದ್ದಾಂ ಹುಸೇನ್ ಸೇರಿದಂತೆ ಅಪಾರ ಬೆಂಬಲಿಗರು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ನಂತರ ಮಾತನಾಡಿದ ಮಾಜಿ ನಗರಸಭಾ ಸದಸ್ಯ ಮೊಹಮ್ಮದ್ ಶಫೀಕ್ ರವರು, ಕೆಲ ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಬೇಕು ಎಂದು ಬಂದಿದ್ದರು. ಆ ನಾಯಕರ ವಿಚಾರದಲ್ಲಿ ಮಾಜಿ ಶಾಸಕರ ಜೊತೆ ನಾನು ಚರ್ಚೆ ಮಾಡಿದ್ದೆ. ಕೆಲ ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಬಗ್ಗೆ ನಾನು ಹಸ್ತಕ್ಷೇಪ ಮಾಡುತ್ತಿದ್ದೇನೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ನಾನು ಇಲ್ಲಿಂದ ದೂರವಾಗುವ ನಿಶ್ಚಯ ಮಾಡಿದೆ. ಆದರೆ ನಾನು ಇಲ್ಲಿಂದ ದೂರವಾದರೂ ಅವರು ಇಲ್ಲಿಗೆ ಬಾರದೆ ಮತ್ತೆ ವಾಪಸ್ಸಾದರು. ಅವರು ಬಾರದ ಹಿನ್ನೆಲೆಯಲ್ಲಿ ನನ್ನ ಬೆಂಬಲ ಮತ್ತೆ ಘೋಷಣೆ ಮಾಡುತ್ತಿರುವುದಾಗಿ ಹೇಳಿದರು. ಮಾಜಿ ಶಾಸಕ ಡಾಕ್ಟರ್ ಎಂ ಸಿ ಸುಧಾಕರ್ ಮಾತನಾಡಿ, ಮಾಜಿ ನಗರಸಭಾ ಸದಸ್ಯ ಮೊಹಮ್ಮದ್ ಶಫೀಕ್ ಮತ್ತು ಸ್ನೇಹಿತರು, ಅವರ ಅಭಿಮಾನಿಗಳು, ಹಿತೈಷಿಗಳಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದವರಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ ಎಂದರು. ಈ ಕೆಲಸ ಸುಮಾರು ದಿನಗಳ ಹಿಂದೆ ಆಗಬೇಕಾಗಿತ್ತು. ಕೆಲ ಗೊಂದುಗಳು ಸೃಷ್ಟಿಯಾಗಿ ಹೇಳಿಕೆ ಕೊಟ್ಟಿದ್ದೆ ಎಂದು ಶಫೀಕರ್ ಅವರು ಹೇಳುತ್ತಿದ್ದಾರೆ. ಆದರೆ ಅವರ ಹೇಳಿಕೆ ವಿಡಿಯೋ ನೋಡೇ ಇಲ್ಲ ನಾನು. ಆದರೂ ಅವರು ನನಗೆ ಬೆಂಬಲ ನೀಡಿ ಬಹುಮತ ನೀಡುವ ಭರವಸೆ ನೀಡಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯ ಜಗದೀಶ್, ಕಟಾಸಮಿ, ಎ ಡಿ ಎಸ್ ಸೀನಾ, ರವಿ, ಸಂತೆಕಲ್ಲಳ್ಳಿ ಮಹೇಶ್, ಇಂತಿಯಾಜ್ ಪಾಷಾ, ವಿ ಅಮರ್, ರಾಜಾಚಾರಿ, ಕರಪಲ್ಲಿ ಮಾಲಿಕ್, ಚಾಂದ್ ಪಾಷಾ, ಫಾರೂಕ್ ಅಹಮದ್, ಜಾಕೀರ್, ಚಿನ್ಸಂದ್ರ ಬಾಬು, ನಾರಾಯಣ್ ಸ್ವಾಮಿ, ರಫೀಕ್, ಸುಹೇಲ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕೆಲವು ದಿನಗಳ ಹಿಂದೆ ನಾನು ಒಂದು ಹೇಳಿಕೆ ಕೊಟ್ಟಿದ್ದೆ. ನನ್ನ ಬೆಂಬಲ ಜೆಡಿಎಸ್ಗೆ ಅಂತ ಹೇಳಿದ್ದೆ. ಈ ಮಾತು ಯಾಕೆ ಹೇಳಿದೆ ಅಂದ್ರೆ, ಕೆಲವು ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ಬೇಕಂತ ಬಂದಿದ್ರು.
ಆ ನಾಯಕರ ವಿಚಾರವಾಗಿ ನಾನು ಸುಧಾಕರ್ ರೆಡ್ಡಿ ಸಾಹೇಬರು ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡಿದ ನಂತರ ಅವರು ನಾನು ಹೇಳಿದ್ದೆ ಈ ನಾಯಕರು ಬಂದ್ರೂ ಇರೋದಿಲ್ಲ ಅದರಿಂದ ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ ಅಂತ ನಾನು ಹೇಳಿದ್ದೆ. ಆದರೆ ಕೆಲವರು ನನಗೆ ಈ ವಿಚಾರವಾಗಿ ನಾನು ಅವರಿಗೆ ತಡೆ ಮಾಡ್ತಾ ಇದ್ದೀನಿ, ಕೆಲವು ನಾಯಕರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಬಾರ್ದಂತ ಅಂತ ಒಂದು ಸುದ್ದಿ ಹರಡಿಸ್ಬಿಟ್ರು. ಅದರಿಂದ ಸುಮಾರು ಜನರು ನನಗೆ ಫೋನ್ ಮಾಡಿಬಿಟ್ಟು ಕೇಳ್ತಾ ಇದ್ರು ಈ ರೀತಿ ನೀವು ಹೊಂದಾಣಿಕೆಯಿಂದ ಹೋಗಿ ಒಂದಾಗಿ ಹೋಗಿ ಅಂತ ಹೇಳಿದೆ. ಕಾಂಗ್ರೆಸ್ ಪಕ್ಷ ವಿಶಾಲವಾದ ಪಕ್ಷ, ಯಾರು ಪಕ್ಷದಲ್ಲಿ ಬರಬೇಕಂದ್ರೆ ಬೇಡ ಅಂತ ಯಾರು ಹೇಳೋದಿಲ್ಲ. ಅದೇ ರೀತಿಯಾಗಿ ಸುಧಾಕರ್ ರೆಡ್ಡಿ ಸಾಹೇಬ್ರು ನಾವು ಚರ್ಚೆ ಮಾಡುವಾಗ ಸರ್ ಯಾರನ್ನ ಬರಲಿ ಅವ್ರಿಗೆ ನಾವು ವೆಲ್ಕಮ್ ಮಾಡೋಣ, ಆದರೆ ಈ ಏನು ನಾಯಕರು ಬರಬೇಕಂತ ಇದ್ದಾರೆ ಅವರು ಬಂದ್ರೂ ಇರೋದಿಲ್ಲ ಅಂತ ಸತ್ಯ ಮಾತು ನಾನು ಹೇಳಿದ್ದೆ. ನನಗೆ ಕೆಲವರು ವಿಲನ್ಗಳು ಮಾಡಿಬಿಟ್ರು. ಅಕಸ್ಮಾತ್ ಏನಾನ ಹೆಚ್ಚು ಕಡಿಮೆ ಆದರೆ ನನ್ನ ತಲೆ ಮೇಲೆ ಬರುತ್ತೆ ಅಲ್ಲ ಅಂದ್ಬಿಟ್ಟು ಒಂದೇ ಒಂದು ಕಾರಣಕ್ಕೆ ಹಗಲು ರಾತ್ರಿ ನಾನು ಜನರ ಸಂಪರ್ಕ ಮಾಡ್ತಾ ಇದ್ರು. ನಾನು ಅವ್ರಿಗೆ ಇದೇ ರೀತಿ ಹೇಳ್ತಾ ಇದ್ದೆ, ನಂದು ಏನು ಇಲ್ಲಪ್ಪ ಇದರಲ್ಲಿ, ಯಾರಾದರೂ ಬರ್ಬೋದು, ಬರೋರು ಯಾರು ಕೇಳ್ಕೊಂಡು ಬರೋವಂಥದ್ದೇನಿಲ್ಲ, ಹೈಕಮಾಂಡ್ ಬಂದು ಸುಧಾಕರ್ ರೆಡ್ಡಿ ಸಾಹೇಬರು ಅವ್ರು ಹೇಳಿದ್ರೆ ಸಾಕು ನೀವು ಸೇರ್ಕೋಬೋದು, ನಂದೇನಿಲ್ಲ, ನಾನು ನಾನು ಸೇರಿಲ್ಲ, ನಾನು ಯಾಕೆ ವಿರೋಧ ಮಾಡಲಿ ಅಂತ ಹೇಳಿದ್ದೆ. ಆದ್ರಿಂದ ಎಲ್ಲೋ ಒಂದು ಕಡೆ ನನಗೆ ನೋವಾಗಿ ಅಕಸ್ಮಾತ್ ಏನನ್ನ ಹೆಚ್ಚು ಕಡಿಮೆ ಆದರೆ ನನ್ನ ತಲೆ ಮೇಲೆ ಬರುತ್ತೆ ಅಲ್ಲ ಅಂದ್ಬಿಟ್ಟು ನಾನು ಅಡ್ಡ ಇದ್ದೆ ಅಲ್ಲ, ಅದರಿಂದ ನಾನು ಇಲ್ಲಿಂದ ದೂರ ಆದೆ. ಆ ದೂರ ಆದ ನಂತರ ಆ ನಾಯಕರು ಬಂದು ಸೇರ್ಕೊಂಡಿದ್ದಿದ್ರೆ ಸರಿ ಇರ್ತಾ ಇತ್ತು. ನೀವೇ ನೋಡಿದ್ದೀರ ಎಲ್ಲ, ಇಡೀ ಚಿಂತಾಮಣಿ ತಾಲೂಕು ನೋಡಿದೆ, ಯಾವ ನಾಯಕರಿಂದ ನಾವು ದೂರ ಆಗಿದ್ವಿ ಆ ನಾಯಕರು ಮತ್ತೆ ಬೇರೆ ಪಕ್ಷಕ್ಕೆ ಹೊರಟೋಗ್ಬಿಟ್ರು. ಅದರಿಂದ ಎಲ್ಲರೂ ಬರ್ತಾ ಆಗಿದೆ. ಆ ವಿಚಾರವಾಗಿ ನಂದೇನು ಅದರಲ್ಲಿ ತಪ್ಪಿರಲಿಲ್ಲ, ಸುಮ್ಮನೆ ನನಗೊಂದು ರೀತಿ ವಿಲನ್ ಮಾಡಿ ಅದರಲ್ಲಿ ನನಗೆ ಸಿಲ್ಸುವಂಥ ಕೆಲಸ ಮಾಡಿದ್ರು. ಅದರಿಂದ ನಾನು ದೂರ ಆಗಿದ್ದೆ. ಒಂದು ಬಾಂಡಿಂಗ್ ಇದೆ ನಮ್ಮಲ್ಲಿ ಅವರಲ್ಲಿ, ಅವ್ರಿಗೂ ಚೆನ್ನಾಗಿ ಗೊತ್ತಿದೆ. ಆ ಬಾಂಡಿಂಗಲ್ಲಿ ಯಾರೂ ನಮ್ಗೆ ದೂರ ಮಾಡೋಕ್ಕೆ ಆಗಲ್ಲ. ಈ ವಿಚಾರವಾಗಿ ಸ್ವಲ್ಪ ನಾನು ದೂರ ಇದ್ದೆ, ಈಗ ಎಲ್ಲರಿಗೂ ಅರ್ಥ ಆಗಿದೆ. ಮತ್ತೆ ನಾನು ಏನು ಬೆಂಬಲ ಕೊಟ್ಟಿದ್ದೆ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಇವತ್ತು ಎಲ್ಲರೂ ಸೇರಿ ನಮ್ಮ ಸ್ನೇಹಿತರು, ಹಿತೈಷಿಗಳು, ನಮ್ಮ ಅಭಿಮಾನಿಗಳು, ನನ್ನ ಅಣ್ಣ ತಮ್ಮಂದರೆಲ್ಲ ಸೇರಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬೆಂಬಲ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಹಗಲು ರಾತ್ರಿ ದುಡಿತೀವಿ. ನಾನು ಸೇರ್ಪಡೆಗಳಲ್ಲಿ ನನ್ನ ಶಕ್ತಿಯನ್ನು ತೋರಿಸೋಣಲ್ಲ, ನನ್ನ ಶಕ್ತಿ ಏನಿದ್ರೂ ಆ ನಮ್ಮ ಬೂತ್ಗಳಿಂದ ನಾವು ತೋರಿಸ್ತೀವಿ. ಯಾರು ಆಗ್ಲಿ, ಮತ್ತೊಮ್ಮೆ ಹೇಳ್ತೀನಿ ನಾನು, ನಮ್ಮ ಶಕ್ತಿ ನಮ್ಮ ಇವಿಎಂ ಮೆಷಿನ್ಸ್ ಅಲ್ಲಿ ನಮ್ಮ ಬೂತ್ಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಲೀಡ್ ತಂದು ತೋರಿಸ್ತೀನಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಜೊತೆಯಲ್ಲಿದ್ದು ನಾವು ಹಗಲು ರಾತ್ರಿ ಕಾಂಗ್ರೆಸ್ ಪಕ್ಷಕ್ಕೆ ದುಡಿತೀವಿ. ಮುಂದಿನ ಏನು ಚುನಾವಣೆ ಬರ್ತಾ ಇದೆ ಅದರಲ್ಲಿ ಸುಧಾಕರ್ ರೆಡ್ಡಿ ಸಾಹೇಬರಿಗೆ ಜಯಶ್ರೀನಾಗಿ ಮಾಡಿ ಕಾಂಗ್ರೆಸ್ ಪಕ್ಷದಲ್ಲಿ MLA ಆಗಿ ಮಾಡಿ ಮುಂದಿನ ದಿನಗಳಲ್ಲಿ ಅವರು ಮಿನಿಸ್ಟರ್ ಆಗಬೇಕಂತ ಆಶಿಸ್ತಾ. ಮೊಹಮ್ಮದ್ ಶಫೀಕ್ ಅವರು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ತಮ್ಮ ಎಲ್ಲ ಸ್ನೇಹಿತರು, ಅವರ ಅಭಿಮಾನಿಗಳು, ಅವರ ಹಿತೈಷಿಗಳ ಜೊತೆಯಲ್ಲಿ ಇವತ್ತು ಅಧಿಕೃತವಾಗಿ ಸೇರ್ಪಡಾಗಿದ್ದಾರೆ. ನಾನು ಮೊದಲನೇದಾಗಿ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಕೆಲಸ ಸುಮಾರು ದಿವಸಗಳ ಹಿಂದೆ ಆಗಬೇಕಾಗಿತ್ತು. ಈಗಾಗಲೇ ಅವರೇ ಹೇಳಿದಾಗೆ ಭಾಳಷ್ಟು ಗೊಂದಲಗಳು ಸೃಷ್ಟಿಯಾಗಿತ್ತು. ಆ ಗೊಂದಲಗಳಿಂದ ಅವರಿಗೆ ಮಾನಸಿಕವಾಗಿ ಬೇಜಾರಾಗಿ ಅವತ್ತು ಹೇಳಿಕೆಯನ್ನು ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ನೀವು ನಂಬ್ತೀರಾ ಬಿಡ್ತೀರ, ಇದುವರೆಗೂ ನಾನು ಹೇಳಿಕೆಯನ್ನು ನೋಡೇ ಇಲ್ಲ, ನಾನು ಆ ವಿಡಿಯೋನ ಇದುವರೆಗೂ ನಾನು ನೋಡಲೇ ಇಲ್ಲ. ನಾನು ಅವ್ರಿವ್ರು ಹೇಳಿದ್ ಕೇಳಿದ್ದೀನಿ ಬಿಟ್ಟರೆ ನಾನು ಅದ್ರಲ್ಲಿ ಏನು ಹೇಳಿದಾರೆ ಅಂತ ಕೂಡ ನೋಡಿಲ್ಲ ನಾನು. ಆದರೂ ಈಗ ಅವರು
ಎಲ್ಲರೂ ಮಾತಾಡಿಕೊಂಡು ಇವತ್ತು ಒಟ್ಟಾಗಿ ಏನು ನಮ್ಮ ಆ ಭಾಗದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತವನ್ನು ತಂದುಕೊಡ್ತೀವಿ ನಮ್ಮ ವಾರ್ಡ್ಗಳಲ್ಲಿ ಅಂತ ಹೇಳಿ ಅವರು ಮಾತು ಕೊಟ್ಟಿದ್ದಾರೆ. ಅದರಿಂದ ಇವತ್ತು ಎಲ್ಲರೂ ಒಗ್ಗಟ್ಟಾಗಿ ಒಂದು ಕುಟುಂಬದ ರೀತಿಯಲ್ಲಿ ನಾವೆಲ್ಲರೂ ಈ ಚುನಾವಣೆಯಲ್ಲಿ ಎದುರಿಸ್ತೀವಿ, ಮುಂದೇನೂ ನಾವೆಲ್ಲ ಒಗ್ಗಟ್ಟಾಗಿರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಎಲ್ಲರೂ ಏನು ಮೊಹಮ್ಮದ್ ಶಫೀಕ್ ಇರ್ಬೋದು, ನಮ್ಮ ಸಮಿ ಇರ್ಬೋದು, ಇಮ್ತಿಯಾಜ್ ಇರ್ಬೋದು, ನಮ್ಮ ಡಾಕ್ಟರ್ ವಜೀರ್ ಅವರು ನಿನ್ನೆ ಎಲ್ಲ ಮೊನ್ನೆ ಅವರು ನಮ್ಮ ಜೊತೆಗೆ ಸೇರ್ಪಡೆ ಆಗಿದ್ದಾರೆ, ಅವರ ಸೇರ್ಪಡೆ ಆಗ್ತೀರಿ ಅಂತ ಮಾತು ಕೊಟ್ಟಿದ್ರು. ಇವತ್ತು ಅವರು ಶಫೀಕ್ ಅವ್ರ ಜೊತೆ ಅವರು ಕೂಡ ಇವತ್ತು ವಜೀರ್ ಅವರು ಈಗ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ. ಇನ್ನು ಮತ್ತೆ ಎಲ್ಲರೂ ಹೆಸರು ಭಾಳಷ್ಟು ಜನದ ಹೆಸರಿದೆ, ಹೆಸರು ಯಾರನ್ನ ಬಿಟ್ಟೋದ್ರೆ ಕಷ್ಟ ಆಗುತ್ತೆ ಎಲ್ಲ. ಅದಕ್ಕೆ ಖಾದರ್, ಆರಿಫು, ತಬ್ರೇಜು, ಸಾದಿಕು, ಸೈಫು ಇನ್ನೆಲ್ಲ ಇನ್ನ ಹೇಳ್ಕೊಳ್ಳೋದು. ಎಲ್ಲರೂ ಬಹಳ ಪಾಪ ಎಲ್ಲರೂ ಶ್ರಮ ವಹಿಸಿ ಇವತ್ತು ನಾವೆಲ್ಲ ಒಟ್ಟಿಗೆ ಇರಬೇಕು ಅಂತಕ್ಕಂಥದ್ದನ್ನ ಮಾತಾಡಿ ಶಫೀಕ್ ಅವರ ಜೊತೆಲೆಲ್ಲ ಮಾತಾಡಿ ಇವತ್ತು ಅಧಿಕೃತವಾಗಿ ಸೇರ್ಪಡೆ ಆಗಿದ್ದಾರೆ. ಇನ್ನು ಇನ್ಮೇಲೆ ಚುನಾವಣೆಯಲ್ಲಿ ನನ್ನ ಗೆಲ್ಲಿಸ್ತೀವಿ ಅಂತಕ್ಕಂಥ ಭರವಸೆ ಕೊಟ್ಟಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಅವ್ರಿಗೆಲ್ರಿಗೂ ನನ್ನ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಏನಿವತ್ತು ನಾವೆಲ್ಲ ಒಂದಾಗಿದ್ದೀವಿ, ನಾವು ಒಗ್ಗಟ್ಟಾಗಿರ್ಬೇಕು, ಒಗ್ಗಟ್ಟಾಗಿ ಹೋಗೋಣ. ನಾವೆಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಒಳ್ಳೆ ಕೆಲಸನ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ನಮ್ಮ ಚಿಂತಾಮಣಿ ನಗರದಲ್ಲಿ ಇವತ್ತು ಭಾಳಷ್ಟು ಸಮಸ್ಯೆಗಳಿದ್ದಾವೆ, ಅದನ್ನು ನಾವೆಲ್ಲ ಒಟ್ಟಾಗಿ ಸೇರಿಕೊಂಡು ಬಗೆಹರಿಸಿ ಜನರಿಗೆ ನಾವೇನಿವತ್ತು ಭರವಸೆ ಕೊಡ್ತಾ ಇದ್ದೀವಿ ಅದನ್ನು ಉಳಿಸ್ಕೊಳ್ಳೋ ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮಧ್ಯಾಹ್ನ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಮಂಡ್ಯದಿಂದ ಹೆಲಿಕಾಪ್ಟರ್ ಮುಖಾಂತರ ಬರ್ತಾ ಇದ್ದಾರೆ. ಅವರು ಬಹುಶಃ ಒಂದು ಎರಡೂವರೆಗೆ ಇಲ್ಲಿ ಬರ್ಬೋದು. ಮಧ್ಯಾಹ್ನ ಅವರು ಊಟ ಸೇವನೆ ಮಾಡಿ 3 ಗಂಟೆ ಅಥವಾ 3:30 ಮಧ್ಯೆ ನಾವು ರೋಡ್ ಶೋನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಬಾಗೇಪಲ್ಲಿ ಕ್ರಾಸಿಂದ ಕೋಲಾರ ಸರ್ಕಲ್ವರೆಗೂ, ಅಲ್ಲಿ ಕೋಲಾರ ಸರ್ಕಲಲ್ಲಿ ಅಂತಿಮವಾಗಿ ಅವರು ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತಾಡ್ತಾರೆ. ಇವತ್ತು ನಮ್ಮ ಕಾರ್ಯಕರ್ತರು ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಈಗಾಗಲೇ ಎಲ್ಲರೂ ತಯಾರು ಮಾಡಿಕೊಂಡಿದ್ದಾರೆ. ಬಹುಶಃ ಬಹಳ ಹೆಚ್ಚಿನ ಜನ ನಾಳೆ ಚಿಂತಾಮಣಿಯಲ್ಲಿ ಪ್ರಿಯಾಂಕಾ ಗಾಂಧಿ ಅವರನ್ನು ಸ್ವಾಗತ ಮಾಡೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ.